ಮುಕ್ತಿ ಮೂರುತಿಯವರು ಮೂರ್ತಿ ಮುಕ್ತಿಯವರು ಯುಕ್ತರೈಸೇ ಲಿಂಗ ನಿಷ್ಠರಲ್ಲ ಭಕ್ತ ಬಸವಣ್ಣನಲ್ಲಿ ಮುಕ್ತಿ ಅಡಗಿದ ಮೇಲೆ ಮುಕ್ತಿಯೋಗಿಗಳೇಕೆ ಯೋಗಿನಾಥ ಮೂರ್ತಿ ಮುಕ್ತಿಯವರು ಯುಕ್ತರೈಸೇ ಲಿಂಗನಿಷ್ಠರಲ್ಲ ಮೂರ್ತಿ ದೇವರನ್ನ ಮೂರ್ತಿಯನ್ನಾಗಿ ಮಾಡಿ ಸ್ಥಾವರಲಿಂಗ ರೂಪದಲ್ಲಿ ಅಥವಾ ಬೇರೆ ಇನ್ನಾವುದೋ ಮೂರ್ತಿಯಾಗಿ ಮಾಡಿ ಮೂರ್ತಿ ಮುಕ್ತಿ ಅಲ್ಲಿ ಆ ಮೂರ್ತಿಗೆ ಪೂಜೆ ಮಾಡೋದ್ರಿಂದ ಅಲ್ಲಿ ಅದಕ್ಕೆ ನಡ್ಕೊಳ್ಳೋದ್ರಿಂದ ಮುಕ್ತಿ ಆಗುತ್ತೆ ಅಂತ ಹೇಳೋದಾಗ್ಲಿ ಅಥವಾ ಮುಕ್ತಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಮುಕ್ತಿ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಯಾವುದೇ ಮೂರ್ತಿಗಳಿಗೆ ಕರ್ಕೊಂಡು ಹೋಗೋದು. ಇವರು ಯುಕ್ತರು, ಇವರು ಒಂದು ರೀತಿಯಿಂದ ಇಂಟೆಲಿಜೆಂಟ್ ಜನ ಇವರು, ಆದರೆ ಇವರು ಲಿಂಗನಿಷ್ಠರಲ್ಲ. ಇಲ್ಲಿ ಲಿಂಗ ಅನ್ನೋದೇನೆಂದರೆ ಇದು ಅಪ್ರತಿಮ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ. ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣನವರು ಕೈಯಲ್ಲಿ ಹಿಡಿದಿರುವ ಇಷ್ಟಲಿಂಗ ಅದು ಪ್ರತಿಮೆ ಅಲ್ಲದಂಥದ್ದು, ಅದು ಕೇವಲ ಕುರುಹು. ಯಾವುದರ ಕುರುಹು? ಆ ಪ್ರತಿಮೆ ಇಲ್ಲದಂತಹ ನಿರಾಕಾರದ ಕುರುಹು. ಹಾಗಾಗಿ ಅದು ಆ ಇಷ್ಟಲಿಂಗವು ನಿರಾಕಾರವೇ. ನೋಡಲು ರೂಪು, ಭಾವಿಸಲು ರೂಪು, ಆದರೆ ಅದು ನಿರಾಕಾರ ತತ್ವದ ಸಂಕೇತ. ಹಾಗಾಗಿ ಇವರ್ಯಾರು ಮೂರ್ತಿ ಮುಕ್ತಿಯವರು, ಮುಕ್ತಿ ಮೂರ್ತಿಯವರು ನಿರಾಕಾರ ತತ್ವವನ್ನು ಪ್ರತಿಪಾದಿಸುವುದಿಲ್ಲ. ಆ ನಿರಾಕಾರ ತತ್ವ, ಪರಶಿವ ತತ್ವ, ಪರಬ್ರಹ್ಮ ತತ್ವ, ನಿಜ ತತ್ವವನ್ನು ಇವರ ಗಮನಕ್ಕೆ ತರುವ ಪ್ರಯತ್ನವೇ ಮಾಡೋದಿಲ್ಲ. ಹಾಗಾಗಿ ಅವರು ಲಿಂಗನಿಷ್ಠರಲ್ಲ. ಭಕ್ತ ಬಸವಣ್ಣನಲ್ಲಿ ಮುಕ್ತಿ ಅಡಗಿದ ಮೇಲೆ ಮುಕ್ತಿಯೋಗಿಗಳೇಕೆ ಯೋಗಿನಾಥ? ಬಸವಣ್ಣನವರು ಭಕ್ತಿ ಭಕ್ತರಾಗಿ ಸರಳವಾದ ಆಚರಣೆಗಳನ್ನು ಮಾಡ್ತಾರೆ. ಹಾಗಾಗಿ ಆಚರಣೆ ಮಾಡಿದ ಮೇಲೆ ಅಲ್ಲಿ ಆ ಆಚರಣೆಯಲ್ಲಿಯೇ ಏನಂದರೆ ಮುಕ್ತಿ ಕಂಡು ಬರುತ್ತೆ ನಮಗೆ. ಬಸವಣ್ಣನವರು ಮುಕ್ತಾತ್ಮರು. ಆ ಭಕ್ತಿ ಎಂತಹುದಂದರೆ ಜ್ಞಾನ, ಭಕ್ತಿ ಜ್ಞಾನ ವೈರಾಗ್ಯಗಳ ಸಂಗಮ. ಅದು ಮೌಢ್ಯತೆಯ ಭಕ್ತಿಯಲ್ಲ. ಇಲ್ಲಿ ಭಕ್ತಿ ಜೊತೆಗೆ ಜ್ಞಾನ ಸೇರಿದೆ. ಹಾಗಾಗಿ ಆ ಭಕ್ತಿ ಜ್ಞಾನ ವೈರಾಗ್ಯದಿಂದ ಮುಕ್ತಿ ತಾನೇ ತಾನಾಗಿ ಬರುತ್ತೆ. ಹಾಗಾಗಿ ಇನ್ನು ಮುಕ್ತಿ ಯೋಗಿಗಳಂತ ಇರ್ತಾರೆ ಕೆಲವರು, ಎಲ್ಲವನ್ನ ಏನಂದರೆ ಬಿಟ್ಟುಬಿಟ್ಟು ಯೋಗಿಗಳಾಗಿ ಅಡ್ಡಾಡ್ತಾ ಇರ್ತಾರೆ. ಇನ್ನು ಅವ್ರು ಯಾಕೆ ಬೇಕು ನಮಗೆ? ಇಲ್ಲಿ ಭಕ್ತ ಬಸವಣ್ಣ ಏನಂತಂದರೆ ಸಹಜವಾಗಿ ಏನಂದರೆ ಜೀವನವನ್ನು ಸಾಗಿಸಿದಂಥ ಬಸವಣ್ಣನವರು, ಅವರು ನಮಗೆ ಮಾರ್ಗದರ್ಶಕರಾಗ್ತಾರೆ. ಅದಕ್ಕೆ ಮುಕ್ತಿ ಯೋಗಿಗಳೇಕೆ ಬೇಡ? ಭಕ್ತ ಬಸವಣ್ಣನಲ್ಲಿ ಮುಕ್ತಿ ಅಡಗಿದ ಮೇಲೆ ಸಾಕು, ಬಸವಣ್ಣವರೊಬ್ಬರೇ ಸಾಕು, ಅಥವಾ ಬಸವಾದಿ ಶರಣರು ಸಾಕು, ಅವರ ಆದರ್ಶ ನಮ್ಮ ಕಣ್ಣೆದುರಿಗಿದೆ, ಅವರಷ್ಟು ಸಾಕು ನಮಗೆ ನಾವು ಮುಕ್ತಿವಂತರಾಗೋದಕ್ಕೆ. ಕರ್ಮಯೋಗದವರ ಕಡಿದು ಖಂಡಿಸಿದನು ನಿರ್ಮಳ ನಿರ್ವಂಚಕನು ಬಸವಲಿಂಗ, ನಿರ್ಮಳ ರೂಪನು ಬಸವಲಿಂಗಕ್ಕೆ ಅಂಜಿ ಎನ್ನ ಕಾಡಿತು ಗುರುವೆ ಯೋಗಿನಾಥ. ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಬಸವಾದಿ ಶರಣರ ಜೊತೆಗೆ ಸಂವಾದ ಮಾಡಿ ಲಿಂಗಾಂಗ ಯೋಗವನ್ನು ಅರ್ಥೈಸಿಕೊಂಡು ಲಿಂಗದೀಕ್ಷೆ ಹೊಂದಿ ಸಾಧನೆ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಹಿಂದೆ ಕರ್ಮಯೋಗದಲ್ಲಿ ಇದ್ದೆ ಅಂತ. ಲಿಂಗದೀಕ್ಷೆ ತಗೊಂಡ ಮೇಲೆ ಅವರು ಕಾಯಕ ಯೋಗದಲ್ಲಿ ಬರ್ತಾರೆ. ಮೊದಲು ಕರ್ಮಯೋಗದಲ್ಲಿದ್ದರು. ಕರ್ಮಯೋಗದಲ್ಲಿ ಕೆರೆಬಾವಿ ದೇವಾಲಯ ವಿರಚಿಸಿ ಭವಕ್ಕೆ ಬಂದು ನರಕಕ್ಕೆ ಬೀಳುವವನ ಕರುಣದಿಂದ ಹಿಡಿದು ಎತ್ತಿದ ಬಸವಣ್ಣನವರು ಅಂತ ಹೇಳ್ಕೊಳ್ತಾರೆ. ಹಾಗಾಗಿ ಕರ್ಮಯೋಗದಲ್ಲಿ ನಾನು ಎನ್ನುವ ಭಾವ ಇರುತ್ತೆ. ಅಲ್ಲಿ ನಾನು ಮಾಡ್ತಾ ಇದ್ದೇನೆ, ನಾನು ಗುಡಿ ಕಟ್ಟಿಸ್ತಾ ಇದ್ದೇನೆ, ನಾನು ಕೆರೆ ಕಟ್ಟಿಸ್ತಾ ಇದ್ದೇನೆ, ನಾನು ಬಾವಿ ತೋಡಿಸ್ತಾ ಇದ್ದೇನೆ, ಇಲ್ಲಿ ನಾನು ಮಾಡಿದೆ ಅನ್ನೋದೇನೆಂದರೆ ಅಲ್ಲಿ ಪ್ರಮುಖವಾಗಿ ನಿಲ್ಲುತ್ತೆ, ಅದು ಕರ್ಮಯೋಗ. ಕಾಯಕ ಯೋಗದಲ್ಲಿ ನಾನು ಮಾಡಿದೆ ಅನ್ನೋದಿರಲ್ಲ, ನಾನು ದಾಸೋಹ ಭಾವದಿಂದ ಮಾಡ್ತಾ ಇದ್ದೇನೆ, ಇದು ನಿನ್ನದೇ, ನೀನು ಕೊಟ್ಟದ್ದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ, ಶಿವಭಾವದಿಂದ ಸಮರ್ಪಿಸ್ತಾ ಇದ್ದೇನೆ ಅನ್ನೋದು ಭಾವ ಕಾಯಕದಲ್ಲಿ ಇರುತ್ತೆ. ಆ ಒಂದು ಪರಿವರ್ತನೆ ಸಿದ್ದರಾಮೇಶ್ವರರಲ್ಲಿ ಆಗುತ್ತೆ. ಹಾಗಾಗಿ ಆ ಒಂದು ಕರ್ಮಯೋಗದಲ್ಲಿ ಇದಷ್ಟೇ ನಾನು ಅನ್ನೋ ಭಾವ ಅಷ್ಟೇ ಅಲ್ಲದೇ ಕರ್ಮಫಲ, ಜ್ಯೋತಿಷ ಇವೆಲ್ಲವನ್ನ ತಂದು ಸೇರಿಸಿದ್ದಾರೆ. ಈಗ ನಮ್ಮ ಕರ್ಮಗಳದ ಫಲ ಏನಂದರೆ ಹಿಂದಿನ ಜನ್ಮ ಜನ್ಮಾಂತರಗಳಿಂದ ಅಂಟುಕೊಂಡು ಬರೋದು, ಮುಂದೆಯೂ ಅದನ್ನು ತಗೊಂಡು ಹೋಗೋದು, ಸಂಚಿತ ಫಲ, ಆಗಾಮಿ ಫಲ, ಆಗಾಮಿ ಕರ್ಮಗಳು. ಕರ್ಮಗಳಲ್ಲಿ ಮೂರು: ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಈ ಮೂರು ಕರ್ಮಗಳ ಒಡನಾಟ ಹೇಗಿರುತ್ತಂದರೆ ನಮಗೆ ಕೆಲವು ಕರ್ಮವನ್ನು ನಾವು ಭೋಗಿಸಲೇಬೇಕಾಗುತ್ತೆ, ಅದು ಪ್ರಾರಬ್ಧ ಕರ್ಮ. ಮತ್ತು ಕೆಲವು ಕರ್ಮಗಳನ್ನು ನಾವು ಈ ಜ್ಯೋತಿಷಿಗಳು ಹೇಳೋ ಪ್ರಕಾರ
ನಾವು ಕಳ್ಕೊಳ್ಬಹುದು ಏನೋ ಒಂದು ರೀತಿಯಿಂದ, ಒಂದು ಪೂಜೆ ಮಾಡೋದ್ರಿಂದ, ಯಜ್ಞಯಾಗಾದಿಗಳು ಮಾಡೋದ್ರಿಂದ, ಅಥವಾ ಯಾವುದೋ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗೋದ್ರಿಂದಲೋ, ಅಥವಾ ಯಾರಿಗೋ ಒಂದಿಷ್ಟು ದಾನ ಕೊಡೋದ್ರಿಂದಲೋ, ಈ ಥರ ಮಾಡೋದ್ರಿಂದ ಅದನ್ನು ನಾವು ಕಳೆದುಕೊಳ್ತೀವಿ ಆ ಕರ್ಮಫಲ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾದಂಥ ಮೋಸ ಜಾಲವನ್ನೇ ಸೃಷ್ಟಿ ಮಾಡಿಬಿಟ್ರು. ಪ್ರಾರಬ್ಧ ಭೋಗಿಸಿದಲ್ಲದೆ ಬಿಡೋದು, ನಮಗೆ ಏನಾಗಬೇಕೋ ಅದೇ ಆಗುತ್ತೆ. ಹಾಗಾಗಿ ನಾವು ಧೈರ್ಯದಿಂದ ಇರಬೇಕು. ಕಷ್ಟಗಳು ಬಂದೇ ಬರುತ್ತೆ ಲೈಫಲ್ಲಿ, ಕಷ್ಟಗಳು ಬಂದಿದೆ ಅಂತ ಅಂದ್ಕೊಂಡು ಅದನ್ನು ಪರಿಹರಿಸೋದಕ್ಕೆ ಜ್ಯೋತಿಷ ಭವಿಷ್ಯ ಕೇಳ್ಕೊಂಡು ಕುಂತರೂ ಆಗಲ್ಲ. ಕಂತು ಹರ ಬಸವ ಕಾಲ ಅಂತ ಕನೆ ಬಸವಯ್ಯ ಚಿಂತಾಯ ಕನೆ ಬಸವ ಬಸವ ಗುರುವೇ ಇಂತಾದ ಬಸವನಾನಂತ ಶ್ರೀಪಾದಕ್ಕೆ ವಂದಿಸಿ ಸುಖಿಯಪ್ಪೆ ಯೋಗಿನಾಥ. ಬಸವನ ಧ್ಯಾನದಿಂ ಬಸವನ ಕರುಣದಿಂ ಬಸವನ ಪರಮ ಪ್ರಸಾದದಿಂದ ಬಸವನ ಕೃಪೆಯಿಂದ ಆದಿ ಅಕ್ಷರವರಿದು ಭೇದಿಸಿದೆ ನಿಮ್ಮುವನು ಯೋಗಿನಾಥ. ಬಸವಣ್ಣನವರ ಕೃಪೆಯಿಂದ ಆದಿ ಅಕ್ಷರವನ್ನು ಅರಿದೆ. ಆದಿ ಅಕ್ಷರ ಅಂದರೆ ಓಂ ಕಾರ, ಅದು ಆದಿ. ಅದರ ಹಿಂದೆ ಅನಾದಿ, ನಿಶಬ್ದ, ಅನಾಹತನಾದ. ಆ ಅನಾಹತನಾದವನ್ನು ನಾನು ಅರಿತುಕೊಂಡೆ, ಅದನ್ನು ಭೇದಿಸಿದೆ. ಅನಾಹತನಾದವೇ ನೀನು, ನಿಮ್ಮವನು ಭೇದಿಸಿದೆ ಅಂದರೆ ಯೋಗಿನಾಥ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ನಿಮ್ಮನ್ನು ನಾನು ಅರಿತುಕೊಂಡೆ. ನೀನೇ ಪರಶಿವ ತತ್ವವೇ, ಶಿವತತ್ವವಾಗಿ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ತುಂಬಿಕೊಂಡು ನನ್ನಲ್ಲಿಯೂ ತುಂಬಿಕೊಂಡಿರುವೆ ಅನ್ನೋದು ನನ್ನ ಗಮನಕ್ಕೆ ಬಂದಿರೋದ್ರಿಂದ ನೀನು ಎಲ್ಲಿದೆಯಾ ಅನ್ನೋ ಒಂದು ಭೇದ ಇದೆಯಲ್ಲ, ರಹಸ್ಯ ಇದೆಯಲ್ಲ, ಅದನ್ನು ನಾನು ಭೇದಿಸಿದೆ, ನನಗೆ ಸಿಕ್ಕಿಬಿಟ್ಟೆ ನೀನು ಅಂತ ಸಿದ್ದರಾಮೇಶ್ವರರು ಇಲ್ಲಿ ಬಸವನ ಕೃಪೆಯಿಂದ ನಾನು ಯೋಗಿನಾಥನನ್ನು ಭೇದಿಸಿದೆ ಅಥವಾ ಹುಡುಕಿದೆ, ಕಂಡುಕೊಂಡೆ ಅಂತ ಹೇಳ್ತಾನೆ.